ಸೊ ಟೆಂಡರ್ಗಾಗಿ ಲಕ್ಷ ಲಕ್ಷ ಡೀಲ್ ಈ ಪ್ರಕರಣದಲ್ಲಿ ಬಹುತೇಕ ಬಿ ಜೆ ಪಿ ಶಾಸಕ ಮಾಡಾಳ್ ವಿರೂಪಾಕ್ಷ ಅವರ ರಾಜಕೀಯ ಜೀವನವೇ ಅಂತ್ಯವಾಗುವ ಸನ್ನಿವೇಶ ಇದೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬರೋ ಹೊತ್ತಲ್ಲೇ ಈ ಪ್ರಕರಣ ಬೆಳಕಿಗೆ ಬಂದಿದೆ ಬಿಜೆಪಿ ಶಾಸಕ ಮಾಡಾಳರಿಂದ ಪಿಗೆ ತೀವ್ರ ಮುಜುಗರ ಹಾಗಾಗಿ ಶಾಸಕ ಮಾಡಾಳ್ ಪುತ್ರನ ಭ್ರಷ್ಟಾಚಾರಕ್ಕೆ ವರಿಷ್ಠರು ಕೆಂಡಾಮಂಡಲರಾಗಿದ್ದಾರಂತೆ ಹಾಗಾಗಿ ಮಾಡಾಳ್ ಮರು ಸ್ಪರ್ಧೆಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸುವ ಸಾಧ್ಯತೆ ಉಚ್ಚಾಟನೆ ಮಾಡಿದ್ರೆ ಅಲ್ಲಿಗೆ ಮುಗೀತು ಈಗ ಈಗ ಮುಗಿ ಉಚ್ಚಾಟನೆ ಮಾಡಿದ್ರು ಖಂಡಿತವಾಗಿ ಟಿಕೆಟ್ ಸಿಗಲ್ಲ ಭ್ರಷ್ಟಾಚಾರದ ಜೊತೆಗೆ ವಯಸ್ಸಿನ ಕಾರಣ ಕೊಟ್ಟು ಟಿಕೆಟ್ ನಿರಾಕರಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಯಾಕೆಂದರೆ ಇದೇ ಮೇ ತಿಂಗಳಿಗೆ ಎಪ್ಪತ್ತೈದನೇ ವಸಂತಕ್ಕೆ ಕಾಲಿಡ್ತಾರೆ ಮಾಡಾಳು ವಿರೂಪಾಕ್ಷಪ್ನವರು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟು ವಿಧಾನಸಭೆಗೆ ಎರಡು ಬಾರಿ ಮಾಡಾಳ ವಿರೂಪಾಕ್ಷಪ್ಪ ಆಯ್ಕೆಯಾಗಿದ್ದರು ಸೊ ಹಾಗಾಗಿ ನನ್ನ ಪ್ರಕಾರ ಒಂದು ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿಲ್ಲ ಅಂದರೂ ಕೂಡ ಮಾಡಾಳ ವಿರೂಪಾಕ್ಷಪ್ಪ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇತ್ತು ಏನೋ ಗೊತ್ತಿಲ್ಲ ಬಿ ಜೆ ಪಿಯವರು ನಿಮ್ಮ ಬದಲು ಇನ್ಯಾರಿಗಾದರೂ ಟಿಕೆಟ್ ಕೊಡ್ತೀವಿ ನೀವು ಸೂಚಿಸುವವರಿಗೆ ಅಂತ ಯಾಕೆಂದರೆ ಅವ್ರಿಗೆ ವಯಸ್ಸಾಗಿದೆ ಎಪ್ಪತ್ತೈದು ವರ್ಷ ಹಾಗಾಗಿ ಈಗ ಇದು ಕಾರಣ ಸಿಕ್ಕಿರೋದ್ರಿಂದ ಬಹುತೇಕ ಅವರ ರಾಜಕೀಯ ಜೀವನ ಅಂತ್ಯವಾದಂಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಒಂದು ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಅಂದಿದ್ರು ಕೂಡ ವಯಸ್ಸಿನ ಕಾರಣಕ್ಕೋಸ್ಕರ ಅವ್ರಿಗೆ ಟಿಕೆಟ್ ಸಿಗ್ತಾ ಇದ್ದದ್ದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಸೊ ಈಗ ಬಹುತೇಕ ಅವರ ರಾಜಕೀಯ ಜೀವನ ಅಂತ್ಯವಾಯ್ತಾ ಅಂತ ಅರವಿಂದ್ ಖಂಡಿತವಾಗ್ಲೂ ಕೂಡ ಬಿಜೆಪಿ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಮೇ ಆ ಒಂದು ತಿಂಗಳಿಗೆ ಆ ಒಂದು ಮಾಡಾಳ ವಿರೂಪಾಕ್ಷಪ್ಪನವರ ವಯಸ್ಸು ಏನು ಎಪ್ಪತ್ತೈದು ಆಗುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಟಿಕೆಟ್ ಅನ್ನ ವಯಸ್ಸಿನ ಆಧಾರದ ಮೇಲೆ ನಿರಾಕರಣೆ ಮಾಡಬಹುದು ಅಂತ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ನನಗಲ್ಲದೆ ಇದ್ರು ಕೂಡ ನನ್ನ ಪುತ್ರನಿಗೆ ಟಿಕೆಟ್ ಕೊಡಿ ಅನ್ನೋ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ರು ಅನ್ನೋ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲೇ ಆಂತರಿಕವಾಗಿ ಚರ್ಚೆ ಆಗ್ತಾ ಇತ್ತು ಇದಕ್ಕೆ ಇಂಬು ನೀಡುವಂತೆ ಈಗ ಲೋಕಾಯುಕ್ತ ರೈಡ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನು ಕೂಡ ಆರೋಪಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಇದನ್ನೇ ಒಂದು ರೀತಿಯಲ್ಲಿ ನೆಪ ಒಡ್ಡಿ ಬಿಜೆಪಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಟಿಕೆಟ್ ಅನ್ನು ನಿರಾಕರಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ತಮ್ಮ ಕಡೆಯ ಚುನಾವಣಾ ಒಂದು ರಾಜಕಾರಣ ಕಾಲದಲ್ಲಿ ಆ ಒಂದು ಮಾಡಾಳು ವಿರೂಪಾಕ್ಷಪ್ಪ ಅವರ ಇದ್ರ ಮೇಲೆ ರೈಡ್ ಆಗಿರ್ತಕ್ಕಂಥದ್ದು ಇದು ಬೇರೆ ಬೇರೆ ರೀತಿಯ ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಯಾಕೆಂದರೆ ಈಗಾಗಲೇ ಪೆ ಸಿ ಎಂ ಅಭಿಯಾನ ಇತ್ತು ಈಗ ಪೇ ಎಂ ಎಲ್ ಎ ಅಭಿಯಾನವನ್ನು ಕೂಡ ಕಾಂಗ್ರೆಸ್ ಶುರು ಮಾಡಿಕೊಂಡಿದ್ದಾರೆ ಹಾಗಾಗಿ ಕ್ಯಾಂಪೇನ್ ಉದ್ದಕ್ಕೂ ಕೂಡ ಇದೇ ರೀತಿಯ ಒಂದು ಅಭಿಯಾನವನ್ನು ಜೊತೆಗೆ ಅವರಿಗೆ ಟಿಕೆಟ್ ಕೊಡೋದಾದ್ರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಕೂಡ ವಿಪಕ್ಷಗಳು ಬಳಸ್ಕೊಳ್ತವೆ ಹಾಗಾಗಿ ಇದು ರಾಜ್ಯ ವ್ಯಾಪಿ ಒಂದು ರೀತಿಯಲ್ಲಿ ವ್ಯಾಪಸ್ ಬಿಡುತ್ತೆ ಅದರಿಂದ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಬಹುದು ಅನ್ನೋ ನಿಲುವು ಬಿಜೆಪಿ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ ಆ ಜೆ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಈ ಬಾರಿ ಟಿಕೆಟ್ ಅನ್ನು ನಿರಾಕರಣೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಅವರ ಕುಟುಂಬಕ್ಕೂ ಕೂಡ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣದಿಂದಾಗಿ ಟಿಕೆಟ್ ಅನ್ನು ನಿರಾಕರಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈ ವಿಚಾರದಲ್ಲಿ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ ಒಂದಂತೂ ಸತ್ಯ ಯಾಕೆಂದ್ರೆ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿನೆಂಟು ಎರಡು ವಿಧಾನಸಭೆಗೆ ಕೂಡ ಒಂದು ಮಾಡಾಳ ವಿರೂಪಾಕ್ಷಪ್ಪನವರು ಆರಿಸ್ ಬಂದಿದ್ರು ಯಡಿಯೂರಪ್ಪನವರು ಆಪ್ತರಾಗಿದ್ರು ಈ ಹಿಂದೆ ಟಿಕೆಟ್ ಕೊಡಿಸೋದರಲ್ಲೂ ಕೂಡ ಯಡಿಯೂರಪ್ಪನವರು ಒಂದ್ ರೀತಿಯಲ್ಲಿ ಪ್ರಬಲವಾಗಿ ಅವರ ಪರ ಒಂದ್ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು ಆ ಕಾರಣಕ್ಕೋಸ್ಕರವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಅವರು ಟಿಕೆಟ್ ಅನ್ನು ಕೊಟ್ಟರು ಅವರ ಒಂದು ಕೃಪಾ ಕಟಾಕ್ಷದಿಂದ ಗೆದ್ದು ಬಂದರು ಅನ್ನೋ ಮಾತುಗಳು ಕೂಡ ಇತ್ತು ಹಾಗಾಗಿ ಈಗ ಯಡಿಯೂರಪ್ಪನವರು ಕೂಡ ಆ ಸ್ಥಿತಿಯಲ್ಲಿಲ್ಲ ಬ್ಯಾಟಿಂಗ್ ಮಾಡುವಂತಹ ಸ್ಥಿತಿಯಲ್ಲೂ ಕೂಡ ಅವರ ಯಾಕೆಂದ್ರೆ ಈಗಾಗಲೇ ರೇಡ್ ಆಗಿರತಕ್ಕ ಈ ವಿಚಾರ ಒಂದು ರೀತಿಯಲ್ಲಿ ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ ಈಗ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರವನ್ನ ಬಿಜೆಪಿ ಪೋಷಣೆ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ವಿಪಕ್ಷಗಳು ಮಾಡಬಹುದು ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ಮಾಡಾಳು ವಿರೂಪಾಕ್ಷಪ್ಪ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಎಚ್ಚರಿಕೆ ಜಯನ ಇಡ್ತಾ ಇದೆ ಅಂತ ಹೇಳಲಾಗ್ತದೆ ಹಾಗಾಗಿ ಮಾಡಾಳು ವಿರೂಪಾಕ್ಷಪ್ಪನವರ ಈ ಒಂದು ಚುನಾವಣಾ ರಾಜಕಾರಣದ ಅಂತ್ಯ ಈ ಒಂದು ರೇಡ್ ಒಂದಿಗೆ ಕೂಡ ಕೊನೆಗೊಳ್ಳುತ್ತಾ ಕುತೂಹಲ ಇರತಕ್ಕಂಥದ್ದು ಅದನ್ನು ಮುಂದಿನ ಒಂದು ತಿಂಗಳೊಳಗಡೆ ಕಾದ್ ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಯಾರಿಗಾದರೂ ಟಿಕೆಟ್ ಅನ್ನು ನಿರಾಕರಿಸಿದಾಗ ಅವ್ರಿಗೆ ಒಂದು ಆಪ್ಷನ್ ಕೊಡ್ತಾರೆ ನೀವು ಯಾರನ್ನು ಸಜೆಸ್ಟ್ ಮಾಡ್ತೀರಾ ಹೇಳಿ ಅಂತ ಕೆಲವರು ಅವರ ಪುತ್ರರು ಅಥವಾ ಅವರ ಸಂಬಂಧಿಕರು ಅಥವಾ ಅವರ ಆತ್ಮೀಯರು ಹೇಳಬಹುದು ಬಟ್ ಈ ಸಾರ್ತಿ ಮಾಡಾಳ್ ವಿರೂಪಕ್ಷಪ್ಪನವರಿಗೆ ಆ ಅವಕಾಶನೂ ಮಿಸ್ ಆಯ್ತಾ ಅಂತ ಅರವಿಂದ್ ಖಂಡಿತವಾಗಿಯೂ ಕೂಡ ಯಾಕೆಂದ್ರೆ ಪುತ್ರನ ಇದರಿಂದನೇ ಕೂಡ ಒಂದ್ ರೀತಿಯಲ್ಲಿ ರೈಡ್ ಆಗಿರ್ತಕ್ಕಂಥದ್ದು ಅದಾದ ಬಳಿಕ ಅವರ ನಿವಾಸದ ಮೇಲೆ ರೈಡ್ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗ ಎಲ್ಲ ಒಂದ್ ಕಡೆ ನಂದು ತಪ್ಪಿಲ್ಲ ನನ್ನ ಮಕ್ಕಳದು ತಪ್ಪಿಲ್ಲ ಅಂತ ಹೇಳೋದಕ್ಕೂ ಕೂಡ ಬರೋದಿಲ್ಲ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಬೇಡಿಕೆಯನ್ನು ಇಡ್ತಾರೆ ಯಾಕೆಂದರೆ ವಯಸ್ಸಿನ ಕಾರಣ ಆಗಿದ್ರಾಗೆ ನನ್ನ ಮಕ್ಕಳಿಗೆ ಟಿಕೆಟನ್ನು ಕೊಡಿ ಅಂತ ಕೂಡ ಬೇಡಿಕೆಯನ್ನು ಮುಂದಿಡಬಹುದಾಗಿತ್ತು ಆದರೆ ಈಗ ಈಗ ರೈಡ್ ಆಗಿರ್ತಕ್ಕಂಥ ವಿಚಾರವನ್ನೇ ಮುಂದಿಟ್ಕೊಂಡು ಬಿಜೆಪಿ ಹೈಕಮಾಂಡ್ ಅದನ್ನು ಕೂಡ ತೋರಿಸಬಹುದು ಅಂದ್ರೆ ನಿಮ್ಮ ಕುಟುಂಬದ ಮೇಲೆ ಈ ರೀತಿ ರೈಡ್ ಆಗಿದೆ ಇದನ್ನು ಇಟ್ಕೊಂಡು ನಾವು ಹೇಗೆ ಫೇಸ್ ಮಾಡೋಕ್ಕಾಗುತ್ತೆ ವಿಪಕ್ಷಗಳ ಒಂದು ಇದನ್ನು ಅಂತ ಕೂಡ ಅವರು ಕೂಡ ವಾದವನ್ನು ಮಾಡಬಹುದು ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಆ ಒಂದು ಅವಕಾಶ ಮಾಡಾಳು ವಿರೂಪಾಕ್ಷಪ್ಪನವರಿಗೆ ತಪ್ಪು ಹೋಯ್ತಾ ಅನ್ನೋದ್ರ ಬಗ್ಗೆ ಕೂಡ ಪಕ್ಷದ ಒಳಗಡೆ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಬೇರೆ ಹೊಸ ಮುಖಕ್ಕೆ ಏನಾದರೂ ಟಿಕೆಟ್ ಕೊಡ್ತಾರೋ ಏನು ಮಾಡ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ ಯಾಕೆಂದರೆ ಯಡಿಯೂರಪ್ಪನವರು ಮೊದಲಿನ ರೀತಿ ಎಲ್ಲ ಒಂದು ಕಡೆ ಆಪ್ತನ ಪರ ಬ್ಯಾಟಿಂಗ್ ಮಾಡುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ ಮತ್ತೆ ಈ ಸಂದರ್ಭದಲ್ಲಿ ಅವರು ಕೂಡ ಅವರ ಪರ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಚನ್ನಗಿರಿ ಒಂದು ವಿಚಾರದಲ್ಲೂ ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಬಿಜೆಪಿಯ ನಡೆ ಹಾಗಾಗಿ ಯಾರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹೊಸ ಮುಖಗಳನ್ನು ಹುಡುಕ್ತಾರೆ ಏನನ್ನು ಕೂಡ ಕಾದ್ ನೋಡಬೇಕಾಗಿದೆ ಅರ್ವಿ ರವೀಶ್ ತಮ್ಮ ಎಲ್ಲ ಮಾಹಿತಿಗಾಗಿ